ಶ್ರೀರಾಮನೇ ಪೂಜಿಸಿದ ಭವ್ಯಲಿಂಗವಿದು. ವರದ ಮುನಿ ಪ್ರದತ್ತ ಅಗಸ್ತ್ಯ ಸಂಪೂಜಿತ ಆದಿಶಂಕರಾಚಾರ್ಯರಿತ್ತ ಲಿಂಗವಿದು. ಶ್ರೀರಾಮಚಂದ್ರಾಪುರ ಮಠದ ಚಂದ್ರಮೌಳೀಶ್ವರ ಲಿಂಗ. ಮೌಳಿ ಎಂದರೆ ಸರ್ವೋನ್ನತ ಸ್ಥಾನ. ಅಲ್ಲಿ ಚಂದ್ರಕಲೆ ಇದ್ದರೆ ಮಾತ್ರವೇ ಅದು ನಿಜ ಚಂದ್ರಮೌಳೀಶ್ವರ. ಚಂದ್ರನ 15 ಕಲೆಗಳಿಗೆ ವೃದ್ಧಿ ಕ್ಷಯಗಳಿವೆ. 16ನೆಯ ಚೈತನ್ಯ ಕಲೆ ಅಕ್ಷಯ ಅಮೃತ, ಅದು ಶಿವಶಿರದಲ್ಲಿ ನಿತ್ಯ ಸನ್ನಿಹಿತ. ಈ ಚಂದ್ರಮೌಳೀಶ್ವರನ ಶಿರದಲ್ಲಿ ಆ ಚಂದ್ರರೇಖೆಯು ಸ್ಪಷ್ಟವಾಗಿ ಸಹಜವಾಗಿ ಮೂಡಿದೆ. ಹಾಗಾಗಿ ಇದು ಜಗದ ಏಕೈಕ ಅನ್ವರ್ಥ ಚಂದ್ರಮೌಳೀಶ್ವರ. ಲಿಂಗದ ಪುರೋಭಾಗದಲ್ಲಿ ರಾಮನ ಕಾಲದ ಅಖಂಡ ಭಾರತ ವರ್ಷ, ನಡುವೆ ಒಂದರೊಳಗೊಂದಾಗಿ ಹಲವು ತ್ರಿಕೋಣಗಳು, ನಟ್ಟ ನಡುವೆ ಅತಿ ಸೂಕ್ಷ್ಮವಾದ ಬಿಂದು, ಆ ಬಿಂದುವೇ ಶಿವ, ತ್ರಿಕೋಣವು ದೇವಿ ಸ್ವರೂಪ. ಚಂದ್ರಮೌಳೀಶ್ವರ ಲಿಂಗದ ಹಿಂಭಾಗದಲ್ಲಿ ಸಾಕ್ಷಾತ್ ಆತ್ಮಲಿಂಗದ ಆವಿರ್ಭಾವ. ಶ್ರೀಮಠ ಮತ್ತು ಶ್ರೀಕ್ಷೇತ್ರ ಗೋಕರ್ಣ ಮಹಾಬಲೇಶ್ವರ ದೇವರ ಸಹಜ ಸಂಬಂಧಕ್ಕದು ಅಭಿಜ್ಞಾನ. ಶುಕ್ಲಪಕ್ಷ ಹಾಗೂ ಕೃಷ್ಣ ಪಕ್ಷದಲ್ಲಿ ಲಿಂಗದ ಚಂದ್ರನ ಕಾಂತಿಯಲ್ಲಿಯ ವ್ಯತ್ಯಾಸವು ಇದರ ಹಲವು ವೈಶಿಷ್ಟ್ಯಗಳಲ್ಲೊಂದು. ಆದಿಗುರು ಶಂಕರಾಚಾರ್ಯರ ಏಕೈಕ ಅವಿಚ್ಛಿನ್ನ ಪರಂಪರೆಯ 36 ಯತಿವರೇಣ್ಯರಿಂದ ಪೂಜಿಸಲ್ಪಟ್ಟ ಲಿಂಗವಿದು. ಸಹಸ್ರಮಾನಗಳಿಂದ ದಿನಕ್ಕೆರಡು ಬಾರಿ ತಪ್ಪದೇ ನಡೆದುಕೊಂಡು ಬಂದಿದೆ ಪೂಜೆ. ಈ ಅನರ್ಘ್ಯ ಲಿಂಗವನ್ನು ಅಪಹರಿಸಲು ನಡೆದವು ಅದೆಷ್ಟೋ ಯತ್ನಗಳು, ಯುದ್ಧಗಳು, ಆದರೆ ಶ್ರೀಮಠವನ್ನು ಬಿಟ್ಟಲುಗಲಿಲ್ಲ ಪ್ರಭು ಚಂದ್ರಮೌಳೀಶ್ವರ. ಜಗತ್ತಿಗೊಬ್ಬರೇ ಶಂಕರಾಚಾರ್ಯರು, ಜಗತ್ತಿಗೊಂದೇ ಚಂದ್ರಮೌಳೀಶ್ವರ, ಜಗತ್ತಿಗೊಂದೇ ಶ್ರೀರಾಮಚಂದ್ರಾಪುರ ಮಠ.